ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಕೆಟ್ಟದಾಗಿರುವಂತಹ ಬಜೆಟ್ ಅನ್ನ ನಮ್ಮ ಜೀವನದಲ್ಲೇ ನೋಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕಿಡಿಕಾರಿದ್ದಾರೆ. ಇವರು ಈ ಒಂದು ಬಜೆಟ್ ಮಂಡನೆಗೆ ಅಥವಾ ಇದೀಗ ಅವರೇನೇನು ಘೋಷಣೆ ಮಾಡಿದ್ದಾರೆ ಎಲ್ಲವನ್ನ ಸೇರಿಸಿ ಜನರನ್ನ ಭ್ರಮಾಲೋಕದಲ್ಲಿಟ್ಟು ಇದು ವಿಕಾಸ ಭಾರತ ಅಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇದು ವಿನಾಶಕಾರಿ ಭಾರತ ಅಂತೂ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತಾವು ಮಾಡಿದಂತಹ ಕೆಲಸಗಳನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಜನರಿಗೆ ಬಜೆಟ್ ಮೂಲಕ ಒಂದು ಗಿಫ್ಟ್ ಕೊಡೋದಾಗಿರ್ಲಿ ಅಥವಾ ಹೊಸ ಯೋಜನೆಗಳನ್ನ ಕೊಡೋದಾಗಿರ್ಲಿ ಪಕ್ಕಕ್ಕಿಡಿ, ಆದ್ರೆ ಅವರು ಮಾಡಿದಂತ ಕೆಲಸವನ್ನ ಮುಚ್ಚಾಕಿಕೊಳ್ಳೋದಿಕ್ಕೆ ಹೊಸ ಹೊಸ ಹೆಸರನ್ನ ಕೊಟ್ಟು ಬಣ್ಣದ ಹೆಸರುಗಳನ್ನ ಕೊಟ್ಟು ಅದನ್ನ ತಿರುಚುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಜೊತೆಗೆ ಒಂದು ಕ್ಯಾಲ್ಕುಲೇಷನ್ ಅನ್ನು ಕೂಡ ಇಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ಜೊತೆಗೆ ಪ್ರಧಾನಿ ಮೋದಿ ಅವರ ಸರ್ಕಾರದ ನಡುವೆ ಅವರಿಬ್ಬರು ಮಂಡಿಸಿದಂತಹ ಬಜೆಟ್ ನ ಮಧ್ಯೆ ಯಾವ ರೀತಿ ಅಂತರ ಇದೆ, ಎಷ್ಟೆಷ್ಟು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದರ ಕ್ಯಾಲ್ಕುಲೇಷನ್ ಇಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದೆ, ಎಷ್ಟಿದೆ ಅಂತ ನೋಡೋಣ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ 2024-25 ಮಧ್ಯಂತರ ಆಯವ್ಯಯ ಪತ್ರದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ನಿರ್ಮಿಸಿರುವ ವಿನಾಶಕಾರಿ ಭಾರತದ ವಾಸ್ತವ್ಯವನ್ನ ಬೆಚ್ಚಿಟ್ಟು ವಿಕಸಿತ ಭಾರತ ಎಂಬ ಭ್ರಮಾಲೋಕವನ್ನ ದೇಶದ ಜನತೆಗೆ ಮಾರಾಟ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರನ್ನೊಳಗೊಂಡ 4 ಜಾತಿಗಳ ಅಭಿವೃದ್ಧಿಯ ಮೇಲೆ ಪ್ರಧಾನಿ ಮೋದಿಯವರು ನಂಬಿಕೆ ಇಟ್ಟಿದ್ದಾರೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದನ್ನೇ ವಿಕಸಿತ ಭಾರತದ ಕನಸು ಎಂದು ಅವರು ಹೇಳಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ 10 ವರ್ಷಗಳ ಆಡಳಿತದಲ್ಲಿ ಕಷ್ಟ, ನಷ್ಟ, ದಮನ, ದೌರ್ಜನ್ಯಕ್ಕೀಡಾಗಿರುವುದು ಅದೇ ಬಡವರು, ಮಹಿಳೆಯರು ಮತ್ತು ಯುವಕರು, ರೈತರು. ಈ ಸಮುದಾಯಗಳ ಪಾಲಿಗೆ ಮೋದಿಯವರ 10 ವರ್ಷಗಳ ಆಡಳಿತ ವಿಕಸಿತ ಭಾರತ ಅಲ್ಲ, ವಿನಾಶಕಾರಿ ಭಾರತ ಎಂದು ಕಿಡಿಕಾರಿದ್ದಾರೆ. 16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಮಧ್ಯಂತರ ಬಜೆಟ್ ನಿರಾಶದಾಯಕ ಬಜೆಟ್. ಚುನಾವಣೆ ಇರೋದ್ರಿಂದ ಪೂರ್ತಿ ಬಜೆಟ್ ಮಂಡನೆ ಮಾಡಿಲ್ಲ. 47 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾತ್ರ ಇದು. ಕಳೆದ ವರ್ಷ 45 ಲಕ್ಷ ಕೋಟಿ ಗಾತ್ರ ಇತ್ತು. ಈ ವರ್ಷ 2 ಲಕ್ಷ ಕೋಟಿ ಹೆಚ್ಚಾಗಿದೆ. ಇನ್ನು ಕಳೆದ ವರ್ಷಕ್ಕಿಂತ ಬಜೆಟ್ ಗಾತ್ರ 5.8% ಜಾಸ್ತಿ ಆಗಿದೆ. 47 ಲಕ್ಷ ಕೋಟಿ ಬಜೆಟ್ ನಲ್ಲಿ ಸುಮಾರು 16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಸದ್ಯ 196 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. ಈ ಬಜೆಟ್ ನಲ್ಲಿ ಬಡ್ಡಿಗೆ 11,91,000 ಕೋಟಿ ಕೊಟ್ಟಿದ್ದಾರೆ. ಇನ್ನು ಚುನಾವಣೆ ಬಜೆಟ್ ಆಗ್ತಿರೋದ್ರಿಂದ ಯಾವುದೇ ಹೊಸ ಯೋಜನೆ ಘೋಷಣೆ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ನಲ್ಲಿ ಜನರ ಮುಂದೆ ಬಿಚ್ಚಿಟ್ಟಿರೋದಕ್ಕಿಂತ ಜನರಿಗೆ ಮುಚ್ಚಿಟ್ಟಿರೋದೇ ಜಾಸ್ತಿ. ಬೆಲೆ ಏರಿಕೆ, ಬರ, ನಿರುದ್ಯೋಗದ ಬಗ್ಗೆ ಹೇಳಿಲ್ಲ, ಸಾಲದ ಬಗ್ಗೆ ಹೇಳಿಲ್ಲ. 2004-14 ಮನಮೋಹನ್ ಸಿಂಗ್ ಸಿಎಂ ಆಗಿದ್ದು ಆಗ ಬಜೆಟ್ ವಾರ್ಷಿಕ ಸರಾಸರಿ 13.79% ಇತ್ತು. 2014-24 9.6% ಆಗಿದೆ. ವಿಕಸಿತ ಆಗಿದೆ ಅಂತ ಇವರು ಹೇಳ್ತಾರೆ, ಆದ್ರೆ 9.6% ಆಗಿದೆ. ಇನ್ನು ಮನಮೋಹನ್ ಸಿಂಗ್ ಅವರಿಗೆ ಹೋಲಿಸಿ ನೋಡಿದ್ರೆ ಬಜೆಟ್ ಗಾತ್ರ 4.19% ಕಡಿಮೆ ಆಗಿದೆ ಎಂದು ಹೇಳಿದ್ದಾರೆ.